ಯಾರ್ಯಾರ್ದು ಬೇನಾಮಿ ಅಕೌಂಟಿಗೆ ಜಮಾ ಮಾಡ್ತಾರಂತಂದ್ರೆ ಇದು ಬಹಳ ಒಂದು ಹೀನವಾದ ಕೃತ್ಯ. ಒಂದ್ ವರ್ಷ ಆಯ್ತಲ್ರಿ ಅಧಿಕಾರದಲ್ಲಿ ಯಾರಿದಾರೆ? ಬಿಜೆಪಿ ಅವರು ಇದಾರೆ. ಎಷ್ಟೋ ಜನರನ್ನ ಲೀಡರ್ಸ್ ನಮ್ಮ ಜೈಲಿ ಕಳಿಸುವಂತ ಕೆಲಸ ಮಾಡಿದ್ದೀವಿ. ಮೈಸೂರು ಚಲೋ ಪಾದಯಾತ್ರೆ ಈಗ ಮೈಸೂರು ನಗರವನ್ನು ಮುಟ್ಟಿದೆ. ನನ್ನ ಜೊತೆಗ ಮಾಜಿ ಮುಖ್ಯಮಂತ್ರಿಗಳು, ಬಿಜೆಪಿ ಸಂಸದರಾದ ಜಗದೀಶ್ ಶೆಟ್ಟರ್ ಅವರು ಇದ್ದಾರೆ. ಏನ್ ಹೇಳ್ತೀರಿ ಪಾದಯಾತ್ರೆ ಮೈಸೂರು ಚಲೋ ಮೈಸೂರು ಬಂದಿದ್ದೀರಿ ನೋಡಿ, ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಪಾದಯಾತ್ರೆ. ಮತ್ತು ಇದರಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರಿಗೆ ಹೆದರಿಕೆ ಪ್ರಾರಂಭ ಆಗಿದೆ. ಆ ಹಿನ್ನೆಲೆಯಲ್ಲಿ ಈ ಹೋರಾಟ ಮುಂದುವರಿಸ್ತಾ ಇದ್ದೇವೆ. ಬಿಜೆಪಿ ಜೆಡಿಎಸ್ ಹೋರಾಟ ಇದು ಯಶಸ್ವಿ ಆಗ್ತದೆ, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಾಗ್ತದೆ. ಅವ್ರು ನಿಮ್ಮ ನಿಮ್ಮ ಸರ್ಕಾರದ ಅವಧಿ ಹಗರಣಗಳನ್ನ ನಾವು ಬಿಚ್ಚಿಡ್ತೀವಿ ಬಿಚ್ಚಿಡ್ತೀವಿ ಅಂತ ಹೇಳ್ತಿದ್ದಾರೆ. ಹೇಳ್ತೀನಿ, ಬಿಚ್ಚಿಡೋದು ಇಷ್ಟೊಳಗೆ ಒಂದ್ ವರ್ಷ ಆಯ್ತಲ್ರಿ ಅಧಿಕಾರದಲ್ಲಿ ಯಾರಿದ್ದಾರೆ? ಬಿಜೆಪಿ ಅವರು ಇದಾರೆ. ಅವ್ರು ಏನಾದ್ರು ಹಗರಣ ಆಗಿದ್ರೆ ಇಷ್ಟೊಳಗೆ ಎನ್ಕ್ವೈರಿ ಮಾಡಬಹುದಾಗಿತ್ತು, ಎಸ್ ಐ ಟಿ ನೇಮಕ ಮಾಡಬಹುದು, ಯಾಕೆ ಮಾಡಲಿಲ್ಲ? ಏನ್ ಸವಾಲ್ ಆಗ್ತೀರಿ ಸಿದ್ದರಾಮಯ್ಯ ಅವ್ರಿಗೆ? ನೋಡಿ, ನಿಮಗೆ ಕೆಂಪಣ್ಣ ಆಯೋಗದ ರಿಪೋರ್ಟ್ ಅನ್ನು ಸದನ ಮುಂದೆ ಮಾಡ್ರಿ, ಅವಾಗ ನೀವು ಪ್ರಾಮಾಣಿಕರು ಅನ್ನೋದಕ್ಕೂ ಆಗ್ತದೆ. ಒಂದ್ ಕಡೆ ಪ್ರಾಮಾಣಿಕರು ಅಂತ ಹೇಳ್ತೀರಿ, ಮತ್ತೊಂದ್ ಕಡೆ ಇವತ್ತು ನಾನು ಏನು ತಪ್ಪ ಮಾಡಿಲ್ಲ ಅಂತ ಹೇಳ್ತೀರಿ. ಆದ್ರೆ ಇವತ್ತು ಜಸ್ಟಿಸ್ ಕೆಂಪಣ್ಣದ ಆಯೋಗದ ರಿಪೋರ್ಟ್ ಇದೆ, ಅದನ್ನೇಕೆ ಮಂಡನೆ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀನಿ. ಅದಕ್ಕಾಗಿ ನೀವು ಕೊನೆಗೆ ರಾಜೀನಾಮೆ ಕೊಡಲೇಬೇಕಾಗ್ತದೆ, ಈಗ ಅನಿವಾರ್ಯವಾಗಿ ಇದ್ದೀರಿ. ಆದ್ರೆ ಈ ಒಂದು ಜನಾಭಿಪ್ರಾಯ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಈ ಸರ್ಕಾರದ ವಿರುದ್ಧ ಇದೆ. ಡೆಫಿನೆಟ್ಲಿ ಅವರು ರಾಜೀನಾಮೆ ಕೊಡ್ಬೇಕು. ರಾಜಭವನ ದುರ್ಬಳಕೆ ಮಾಡ್ಕೋತಾ ಇದ್ದೀರಿ ಬಿಜೆಪಿ ಅವರು. ರಾಜಭವನ ಬಿಜೆಪಿ ಹೆಡ್ ಕ್ವಾರ್ಟರ್ ಆಗಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾರೆ. ನೋಡಿ, ಹಿಂದೆ ಇಂದಿರಾ ಗಾಂಧಿ ಅವರು ಇದ್ದಾಗ ಎಲ್ಲವೂ ರಾಜ್ಯಪಾಲರ ಮುಖಾಂತರ ಆಡಳಿತ ಮಾಡಿದ್ರು. ಎಷ್ಟೋ ಗದೆ ರಾಷ್ಟ್ರಪತಿ ಆಡಳಿತವನ್ನು ಮಾಡಿದ್ರು, ಎಮರ್ಜೆನ್ಸಿ ಡಿಕ್ಲೇರ್ ಮಾಡುವ ಮುಖಾಂತರ ಎಷ್ಟೋ ಜನರನ್ನ ಲೀಡರ್ಸ್ ನಮ್ಮ ಜೈಲಿ ಕಳಿಸುವಂತ ಕೆಲಸ ಮಾಡಿದ್ರಿ. ಅವತ್ತು ಎಲ್ಲವನ್ನೂ ಪ್ರಾಫಿಟ್ ಮಾಡಿದ್ರಿ, ಮೀಡಿಯಾದವ್ರನ್ನೂ ಸಹಿತ ಬಹಿಷ್ಕಾರ ಮಾಡಿದ್ರಿ. ಇವತ್ತು ರಾಜ್ಯಪಾಲರ ದುರುಪಯೋಗ ಆಗ್ತದೆ ಅಂತೇಳಿ ಕೂಗು ಹಾಕ್ತಾರಲ್ಲ, ಅದರಲ್ಲಿ ಏನೂ ಅರ್ಥ ಇಲ್ಲ ಅಂತ ಹೇಳ್ತೀವಿ. ಬಟ್ ವಾಲ್ಮೀಕಿ ನಿಗಮದ ಹಗರಣ ಆಗ್ಬೋದು, ಎಸ್ ಸಿ ಎಸ್ ಟಿ ನಿಗಮ ಏನೋ ಹಣ ಇತ್ತು ಮಿಸ್ಲಿಟ್ ಹಣ ಅದನ್ನು ಬಳಸ್ಕೊಂಡಿರ್ತಕ್ಕಂಥದ್ದು, ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಇದು ಅರ್ಥ ಆಗಿದೆಯಾ? ಡೆಫಿನೆಟ್ಲಿ ಈಗಾಗಲೇ ಜನರಲ್ಲಿ ಜಾಗೃತಿ ಆಗಿದೆ. ಎಸ್ ಸಿ ಎಸ್ ಟಿ ಸಮುದಾಯ ಸಹಿತ ಈ ಒಂದು ಸರ್ಕಾರ ವಿರುದ್ಧ ಭಾಳ ಆಕ್ರೋಶ ವ್ಯಕ್ತಪಡಿಸಿದೆ. ಅವರಿಗೆ ಮೀಸಲಾಗಿಟ್ಟ ಹಣವನ್ನು ಯಾವುದ್ಯಾವುದೋ ಬ್ಯಾಂಕಿಗೆ ಕಳಿಸಿ ಯಾರ್ಯಾರ್ದು ಬೇನಾಮಿ ಅಕೌಂಟಿಗೆ ಜಮಾ ಮಾಡ್ತಾರೆ ಅಂತಂದರೆ ಇದು ಭಾಳ ಒಂದು ಹೀನವಾದ ಕೃತ್ಯ. ಅದಕ್ಕಾಗಿ ಎಸ್ ಸಿ ಎಸ್ ಟಿ ಸಮುದಾಯದ ಬಗ್ಗೆ ಭಾಳಷ್ಟು ಮಾತಾಡ್ತಾರೆ, ಆದರೆ ಅವ್ರಿಗೆ ಅನ್ಯಾಯ ಮಾಡಿದ್ದು ಯಾವುದೋ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಈ ವಿಚಾರದಲ್ಲಿ ಏನಾದ್ರು ಸಿದ್ದರಾಮಯ್ಯ ಸರ್ಕಾರವನ್ನು ಅಸ್ಥಿರಗೊಳಿಸ ಕೊಟ್ಟವರು ಬಿಜೆಪಿ ಅವರು, ರಕ್ತಕ್ರಾಂತಿ ಆಗುತ್ತೆ ಅಂತ ಶಿವಲಿಂಗೇಗೌಡರು ಹೇಳ್ತಾರೆ. ಕಾಂಗ್ರೆಸ್ ಅವರು ನಿಮ್ಮ ವಿರುದ್ಧ ಮಾತಾಡ್ತಾರೆ. ಭ್ರಷ್ಟಾಚಾರ ಇದ್ದವ್ರಿಗೆ ಎಲ್ಲಿ ರಕ್ತಕ್ರಾಂತಿ ಏನದ? ಹೀಗಾಗಿ ಬಹುಶಃ ಅವ್ರಿಗೊಬ್ರಿಗೆ ಹಂಗೆ ಅನಿಸಿರ್ಬೋದು, ಆದರೆ ಇಡೀ ಜನತೆ ಇವತ್ತು ಈ ಸರ್ಕಾರದ ಬಗ್ಗೆ ಆಕ್ರೋಶ ಇದೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ? ಕೊಡಲೇಬೇಕಾಗ್ತದೆ, ಕೊಡಲೇಬೇಕಾದ್ರು ಅನಿವಾರ್ಯ ಆಗಿದೆ. ಇವತ್ತಿಲ್ಲಿ ನಾಳೆ ಅವ್ರು ರಾಜೀನಾಮೆ ಕೊಡಬೇಕಾಗ್ತದೆ. ಜೆ ಡಿ ಎಸ್ ಬಿಜೆಪಿ ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡ್ತೀರಿ? ಏನಿಲ್ಲ, ಭಾಳ ಹುರುಪಿನಿಂದ ಭಾಳ ಏಳು ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀರಿ. ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಎರಡೂ ಪಾರ್ಟಿಯ ಕಾರ್ಯಕರ್ತರು ಇನ್ವಾಲ್ವ್ ಆಗಿದ್ದಾರೆ. 16,000 ಸಂಖ್ಯೆಯಲ್ಲಿ ಇದು ಸೇರಿಸಿ ಇವತ್ತು ಜನ ಆಂದೋಲನ ಮಾಡಿದ್ದಾರೆ. ಇದು ಭಾಳ ಪರಿಣಾಮಕಾರಿಯಾಗಿ ನಡೆದಿದೆ. ಎಸ್ ಇದಿಷ್ಟು ಮಾಜಿ ಮುಖ್ಯಮಂತ್ರಿ ಹಾಗೆ ಸಂಸದರಾದಂಥ ಜಗದೀಶ್ ಶೆಟ್ಟರ್ ಅವರ ಮಾತು. ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.